ನೀಡಿಸ ಪಬ್ಲಿಕ್ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ಬೆಂಕಿಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೌದು, ನಮ್ಮ ಭಾರತದ ಸ್ಮಾರ್ಟ್ಫೋನ್ ಕಂಪ್ನಿ ಲಾವಾ ಕಡೆಯಿಂದ ಅಗ್ನಿ ಎನ್ನುವ ಹೆಸರಿನಲ್ಲಿ ಲಾವಾ ಅಗ್ನಿ 5G ಎನ್ನುವ ಒಂದು ಹೊಸ ಸ್ಮಾರ್ಟ್ಫೋನನ್ನು ಲಾಂಚ್ ಮಾಡಿರುವಂಥದ್ದು. ಸೊ ನೀವೇನಾದರೂ ಒಂದು 5G ಸ್ಮಾರ್ಟ್ಫೋನನ್ನು ಪರ್ಚೇಸ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ದೀರಾ ಅಂತಂದರೆ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಹೌದು, ಇವತ್ತಿನ ಎಪಿಸೋಡ್ನಲ್ಲಿ ಲಾವಾ ಅಗ್ನಿ 5G ಫೋನ್ನ ಅನ್ಬಾಕ್ಸಿಂಗ್ನ ಜೊತೆಗೆ ಈ ಒಂದು ಫೋನಲ್ಲಿ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇದರ ಒಂದು ಕಾಸ್ಟ್ ಏನಾಗುತ್ತೆ, ಈ ಫೋನನ್ನು ನಾವು ಪರ್ಚೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಬಾಕ್ಸನ್ನು ಓಪನ್ ಮಾಡೋಕ್ಕಿಂತ ಮೊದಲು ಇದರ ಒಂದು ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ಬಿಡ್ತೀನಿ. ನೋಡ್ತಾ ಇದ್ರೆ ಬ್ಲಾಕ್ ಬಾಕ್ಸ್ ಅಲ್ಲಿ ನಿಮಗೆ ಬರ್ತಾ ಇರುವಂಥದ್ದು ಅಗ್ನಿ ಅಂತ ಇಲ್ಲಿ ನೇಮ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಬಾಕ್ಸ್ನ ಮತ್ತೊಂದು ಭಾಗದಲ್ಲಿ # ಪ್ರೌಡ್ಲಿ ಇಂಡಿಯನ್ ಅಂತ ಹೇಳ್ತಾ ಇರುವಂಥದ್ದು. ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ಒಂದು ಮೊಬೈಲ್ ಫೋನ್ ಒಂದು ಇಮೇಜಸ್ ಅನ್ನು ಕೊಟ್ಟಿದ್ದಾರೆ. ಇದಾದ ಇದರ ಒಂದು ಸ್ಪೆಸಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಹೌದು, ಈ ಒಂದು ಮೊಬೈಲ್ ಫೋನ್ 100 days ಫ್ರೀ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಒಂದಿಗೆ ಬರ್ತಾ ಇರೋದು ವಿಶೇಷ ಅಂತ ಹೇಳ್ಬೋದು. ಮೇಡ್ ಇನ್ ಇಂಡಿಯಾ ಅಂತ ಇಲ್ಲಿ ನೀಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಈಗ ಬಾಕ್ಸ್ ಅನ್ನು ಓಪನ್ ಮಾಡುವ ಸಮಯ ನಾವು ಲೆಫ್ಟ್ ನಿಂದ ಈ ರೀತಿಯಾಗಿ ಸ್ಲೈಡ್ ಮಾಡಿದ್ರೆ ಒಂದು ಬಾಕ್ಸ್ ಓಪನ್ ಆಗುತ್ತೆ. ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ನಮಗೆ ಡಿವೈಸ್ ಇಲ್ಲಿ ಕೊಟ್ಟಿದ್ದಾರೆ. ಡಿವೈಸ್ ಅನ್ನ ಪಕ್ಕಕ್ಕೆ ಇಡೋಣ. ನೆಕ್ಸ್ಟ್ ಇಲ್ಲಿ ಒಂದು ಫೋನ್ಗೆ ಹಾಕಕ್ಕೆ ಒಂದು TPU ಕೇಸ್ ಅನ್ನ ಇಲ್ಲಿ ಕೊಟ್ಟಿರುವಂಥದ್ದು. ಇದನ್ನ ಹೊರತುಪಡಿಸಿದ್ರೆ ಒಂದು 30 watt ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಬಿಟ್ಟರೆ ಒಂದು ಚಾರ್ಜಿಂಗ್ ಕೇಬಲ್ ನ ಕೊಟ್ಟಿರುವಂಥದ್ದು, USB 2 Type-C ಕೇಬಲ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಡಿವೈಸ್ ಅನ್ನ ನೋಡೋಕ್ಕಿಂತ ಮೊದಲು ಒಂದು TPU ಕೇಸ್ ಬಗ್ಗೆ ಮಾತಾಡೋದಾದ್ರೆ ಒಂದು TPU ಕೇಸ್ ನಮಗೆ ಒಂದು ಬೆಸ್ಟ್ ಕ್ವಾಲಿಟಿಯೊಂದಿಗೆ ಬರ್ತಾ ಇರುವಂಥದ್ದು. ತುಂಬ ಒಂದು ಬೆಸ್ಟ್ ಆದ ಪ್ರೊಡಕ್ಷನ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಓಕೆ, ನಾ ನೆಕ್ಸ್ಟ್ ಫೋನ್ ಬಗ್ಗೆ ಮಾತಾಡೋದಾದ್ರೆ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು. ಸೊ ಮೊದಲನೇದಾಗಿ ಇದರ ಒಂದು ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಲುಕ್ ಮತ್ತು ಡಿಸೈನ್ ಆಸಮ್ ಆಗಿದೆ ಅಂತಲೇ ಹೇಳ್ಬೋದು. ಒಂಥರ ನೋಡಿದ ತಕ್ಷಣ ನಮಗೆ ಕೈಯಲ್ಲಿ ಲಾವಾ ಫೋನ್ ಹಿಡ್ಕೊಂಡಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಯಾವುದೋ ಒಂದು ರೆಡ್ಮಿ ಅಥವಾ ರಿಯಲ್ಮಿ ಫೋನ್ ಕೈಯಲ್ಲಿ ಹಿಡ್ಕೊಂಡಿದ್ದೀವಿ ಅನ್ನೋ ಫೀಲ್ ನಮಗೆ ಖಂಡಿತವಾಗ್ಲೂ ಬರುತ್ತೆ. ಸೊ ಮೊದಲನೇದಾಗಿ ಇದರ ಒಂದು ವೆಯ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು 200 gram ತೂಕ ಈ ಒಂದು ಫೋನ್ ಇರುವಂಥದ್ದು. ತುಂಬ ಒಂದು ಲೈಟ್ ವೆಯ್ಟ್ ಆಗಿದೆ. ಇನ್ನು ಮೊದಲನೇದಾಗಿ ಇದರ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬ್ಯಾಕ್ ಕೇಸ್ ಇದೆಲ್ಲ ಮೇಡ್ ಆಫ್ ಪಾಲಿಕಾರ್ಬೊನೇಟ್ ಅಂತ ಹೇಳ್ಬೋದು, ಬಟ್ ಸ್ಟಿಲ್ ನಮಗೆ ಗ್ಲಾಸಿ ಲುಕ್ ಅನಿಸುತ್ತೆ. ಇದನ್ನು ಬಿಟ್ಟರೆ ಪೋರ್ಟ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನೋಡ್ತಾ ಇದ್ರ ಫೋನ್ನ ಒಂದು ಕೆಳಗಡೆ ಭಾಗದಲ್ಲಿ ನಮಗೆ ಸ್ಪೀಕರ್ ಗ್ರಿಲ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದಾದ ಚಾರ್ಜ್ ಮಾಡೋಕ್ಕೆ Type-C ಪೋರ್ಟ್ ಅನ್ನು ಕೊಟ್ಟಿರುವಂಥದ್ದು, ಮೈಕ್ ಆಪ್ಷನ್ ಇದೆ, ಇದಾದ ನಂತರ 3.5 mm ಆಡಿಯೋ ಜಾಕ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಮೊಬೈಲ್ ಫೋನ್ ಒಂದು ಎಡಗಡೆ ಭಾಗದಲ್ಲಿ ವಾಲ್ಯೂಮ್ ಕಂಟ್ರೋಲ್ ಬಟನ್ಸ್ ಅನ್ನು ಕೊಟ್ಟಿದ್ದಾರೆ. ಇದಾದ ನಂತರ ಸಿಮ್ ಕಾರ್ಡ್ ಅನ್ನು ಹಾಕೋಕ್ಕೆ ಆಪ್ಷನ್ ಇಲ್ಲಿ ಕೊಟ್ಟಿರುವಂಥದ್ದು. ಮೊಬೈಲ್ ಫೋನ್ನ ಬಲಗಡೆ ಭಾಗದಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಪವರ್ ಬಟನ್ ಇದರಲ್ಲಿ ಇರುವಂಥದ್ದು. ಇನ್ನು ಫೋನ್ನ ಹಿಂದ್ಗಡೆ ಭಾಗದಲ್ಲಿ ಕ್ಯಾಮ್ರಾ ಸೆಟಪ್ ಅನ್ನು ನೋಡ್ಬೋದು, ಕ್ವಾಡ್ ಕ್ಯಾಮ್ರಾ ಸೆಟಪ್ ನಮಗೆ ಸಿಗ್ತಾ ಇದೆ, ಜೊತೆಗೆ ಡ್ಯುಯಲ್ ಫ್ಲಾಶ್ ಲೈಟ್ಸ್ ಅಂತ ಇಲ್ಲಿ ಇರುವಂಥದ್ದು. ಫೋನ್ನ ಕೆಳಗಡೆ ಭಾಗದಲ್ಲಿ ಲಾವಾ 5G ಅಂತ ಬ್ರ್ಯಾಂಡಿಂಗ್ ಅನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಓವರ್ಆಲ್ ಆಗಿ ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ತುಂಬ ಇಷ್ಟ ಆಯಿತು. ನೋಡಿದ ತಕ್ಷಣ ನನಗೆ ಇದು ಲಾವಾ ಫೋನ ಅಂತ ನಿಜವಾಗ್ಲೂ ವಂಡರ್ ಆಯಿತು, ಚೆನ್ನಾಗಿದೆ. ಓಕೆ, ಈಗ ಫೋನ್ನ ಆನ್ ಮಾಡೋಣ. ನೋಡ್ತಾ ಇದ್ರೆ ಆನ್ ಮಾಡಿದ ತಕ್ಷಣ ನಮಗೆ # ಪ್ರೌಡ್ಲಿ ಇಂಡಿಯನ್ ಅಂತ ಹೇಳ್ತಾ ಇರುವಂಥದ್ದು. ನಮ್ಮ ಒಂದು ಭಾರತದ ಸ್ಮಾರ್ಟ್ಫೋನ್ ಕಂಪ್ನಿ ಒಂದು 5G ಫೋನನ್ನು ಲಾಂಚ್ ಮಾಡಿದ್ದಾರೆ ಅಂತಂದರೆ ಒಂದು ಖುಷಿಯ ಒಂದು ವಿಚಾರ ಅಂತ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ನಮಗೆ 6.78 ಇಂಚಸ್ನ ಒಂದು ಫುಲ್ HD ಯೊಂದಿಗೆ 90Hz ರಿಫ್ರೆಶ್ ರೇಟ್ ಇರತಕ್ಕಂಥ IPS ಡಿಸ್ಪ್ಲೇ ನಮಗೆ ಇಲ್ಲಿ ಕೊಡ್ತಾ ಇರುವಂಥದ್ದು. ಒಂದು ದೊಡ್ಡದಾದ ಒಂದು ಸ್ಕ್ರೀನ್ ಇದು, ಆಯಿತಾ? ಒಂಥರ ತುಂಬ ದೊಡ್ಡದು ಅನಿಸುತ್ತೆ. ನೀವೇನಾದರೂ ಗೇಮ್ ಆಡ್ತೀರಾ ಅಂತಂದರೆ ಅಥವಾ ಒಂದು ಮೂವೀಸ್ ನೋಡ್ತೀರಾ ಅಂತಂದರೆ, 4K ವಿಡಿಯೋಸ್ಗಳನ್ನ ನೋಡ್ತೀರಾ ಅಂತಂದರೆ ಇದೊಂದು ಬೆಸ್ಟ್ ಸ್ಕ್ರೀನ್ ಅಂತ ನನಗೆ ಅನಿಸುತ್ತೆ. ಒಂದು ಬೆಸ್ಟ್ ವಿವಿಂಗ್ ಆ್ಯಂಗಲ್ಸ್ ಅಯಿತೆ ನಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಆಮೇಲೆ ಬೆಜಲ್ಸ್ ನೀವು ನೋಡ್ಬೋದು, ತುಂಬ ಚಿಕ್ಕದಾಗಿದೆ, ಆಯಿತಾ? ಬೆಜಲ್ ತುಂಬ ಚಿಕ್ಕದಾಗಿದೆ. ನೋಡ್ಬೋದು ಸ್ಕ್ರೀನಲ್ಲಿ ಒಂದು ಬೆಂಕಿ ಕೊಟ್ಟಿದ್ದಾರೆ. ಅಗ್ನಿ ವಾಲ್ಪೇಪರ್ ನಮಗೆ ಇಲ್ಲಿ ನೋಡೋಕ್ಕೆ ಸಖತ್ತಾಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಓವರಾಲ್ ಆಗಿ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದರೆ ನನಗೆ ತುಂಬ ಇಷ್ಟ ಆಯಿತು, ಡಿಸ್ಪ್ಲೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ UI ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಕ್ಲೀನ್ UI ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ತುಂಬ ನೀಟಾಗಿ ಇದನ್ನ ಒಂದು UI ನ ರೆಡಿ ಮಾಡಿದ್ದಾರೆ. ಯಾವುದೇ ರೀತಿ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ನ ಇಲ್ಲಿ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಸೊ ಇದೊಂದು ಬೆಸ್ಟ್ ಥಿಂಗ್ ಅಂತ ನನಗೆ ಅನಿಸುತ್ತೆ. ಇನ್ನು ಈ ಫೋನ್ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಈ ಫೋನಲ್ಲಿ ನಮಗೆ ಮೀಡಿಯಾ ಟೆಕ್ ಡೈಮೆನ್ಸಿಟಿ 810 5G ಪ್ರೊಸೆಸರ್ನ ಇಲ್ಲಿ ಕೊಟ್ಟಿದ್ದಾರೆ. 6 nm ಟೆಕ್ನಾಲಜಿ ಇರತಕ್ಕಂಥ ಪ್ರೊಸೆಸರ್ ಇದಾಗಿರುವಂಥದ್ದು. ಈ ಪ್ರೊಸೆಸರ್ ಬಗ್ಗೆ ಎರಡು ಮಾತೇ ಇಲ್ಲ, ಆಸಮ್ ಪ್ರೊಸೆಸರ್ ಅಂತ ಹೇಳ್ಬೋದು. ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ನಮಗೆ ನಾವಿಲ್ಲಿ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವೇನಾದರೂ BGMI ಗೇಮನ್ನು ಅಥವಾ ಹೈ ಎಂಡ್ ಗೇಮ್ಸ್ಗಳನ್ನು ನೀವು ಒಂದು ಹೈ ಸೆಟ್ಟಿಂಗ್ಸ್ನಲ್ಲಿ ಆಡ್ತೀರಾ ಅಂತಂದರೆ ಯಾವುದೇ ಒಂದು ಲ್ಯಾಗ್ಸ್ ಆಗಲ್ಲ. ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಮತ್ತು ಬೆಸ್ಟ್ ಎಕ್ಸ್ಪೀರಿಯನ್ಸನ್ನು ನಾವು ಈ ಒಂದು ಪ್ರೊಸೆಸರ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಸ್ಟೋರೇಜ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ನಮಗೆ 8 GB RAM ನೊಂದಿಗೆ 128 GB ಒಂದು ಇಂಟರ್ನಲ್ ಸ್ಟೋರೇಜ್ನೊಂದಿಗೆ ಈ ಒಂದು ಫೋನ್ ಬರ್ತಾ ಇರುವಂಥದ್ದು. ಎಲ್
LPDDR4X RAM ಅನ್ನು ಇದರಲ್ಲಿ ಕೊಟ್ಟಿದ್ದಾರೆ, ಒಂದು ಲೇಟೆಸ್ಟ್ ಆಗಿರತಕ್ಕಂತ RAM ನ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಬೆಸ್ಟ್ ಎಕ್ಸ್ಪೀರಿಯನ್ಸ್ನ, ಒಂದು ಪರ್ಫಾರ್ಮೆನ್ಸ್ ಅನ್ನ, ಒಂದು ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಅನ್ನ ಈ ಫೋನಲ್ಲಿ ನಾವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಕ್ಯಾಮರಾ ಬಗ್ಗೆ ಮಾತಾಡೋದಾದ್ರೆ ಈ ಫೋನಲ್ಲಿ ನಮಗೆ ಹಿಂದ್ಗಡೆ ಭಾಗದಲ್ಲಿ 64MP ಒಂದು ಕ್ವಾಡ್ ಕ್ಯಾಮರಾ ಸೆಟಪ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 64MP ಒಂದು ಮೇನ್ ಕ್ಯಾಮ್ರಾವೊಂದಿಗೆ 5MP ಒಂದು ವೈಡ್ ಆಂಗಲ್ ಕ್ಯಾಮರಾ ಇರುವಂಥದ್ದು, 2MP ಒಂದು ಡೆಪ್ತ್ ಕ್ಯಾಮ್ರಾ ಕೊಟ್ಟಿದ್ದಾರೆ, 2MP ಒಂದು ಮ್ಯಾಕ್ರೋ ಕ್ಯಾಮ್ರಾವೊಂದಿಗೆ ಡ್ಯುವೆಲ್ LED ಫ್ಲಾಶ್ ಲೈಟ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಮುಂದ್ಗಡೆ ಭಾಗದಲ್ಲಿ 16MP ಒಂದು ಫ್ರಂಟ್ ಕ್ಯಾಮ್ರಾನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ನು ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ ಒಂದಿಷ್ಟು ಸ್ಯಾಂಪಲ್ ಪಿಕ್ಚರ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದೀನಿ, ಹೇಗಿದೆ ಅಂತ ಮಿಸ್ ಮಾಡಿದ ಕಮೆಂಟ್ ಅಲ್ಲಿ ಬರೀರಿ. ಪ್ರೈಮರಿ ಲೆನ್ಸ್ ಅಲ್ಲಿ 64MP ಲೆನ್ಸ್ ಅಲ್ಲಿ ಒಂದು ಬೆಸ್ಟ್ ಫೋಟೋಸ್ಗಳನ್ನ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಇದರಲ್ಲಿ. ಇವನ್ ಸೆಲ್ಫಿ ಸಹಿತ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಫೋನಲ್ಲಿ ನಮಗೆ ಡ್ಯುವೆಲ್ ಬ್ಯಾಂಡ್ ವೈಫೈ ಸಿಗ್ತಾ ಇರುವಂಥದ್ದು, 5G ಅನೇಬಲ್ ಸಿಮ್ ಕಾರ್ಡ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಹೌದು, ಎರಡೂ ಸಿಮ್ ಕಾರ್ಡ್ ನಮಗೆ 5G ಕನೆಕ್ಟಿವಿಟಿ ನಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಇದಾದ ನಂತರ ಬ್ಲೂಟೂತ್ 5.1 ಇಲ್ಲಿ ಕೊಟ್ಟಿದ್ದಾರೆ, ಬಟ್ ನೋಟಿಫಿಕೇಶನ್ ಲೈಟ್ನ ಇಲ್ಲಿ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. FM ರೇಡಿಯೋ ಕೊಟ್ಟಿದ್ದಾರೆ. ಇದಾದ ನಂತರ ಒಂದು ವೈಡ್ L3 ಸಪೋರ್ಟ್ ನಮಗೆ ಸಿಗ್ತಾ ಇದೆ. ಇನ್ ಕೇಸ್ ನೀವೇನಾದರೂ ಈ ಫೋನನ್ನು ಪರ್ಚೇಸ್ ಮಾಡಿದ್ರಿ ಅಂತಂದರೆ ನಿಮಗೆ L3 ಸಪೋರ್ಟನ್ನು ಈ ಫೋನೊಂದಿಗೆ ಕೊಡ್ತಾ ಇದ್ದಾರೆ. ಮುಂಬರೋ ದಿನಗಳಲ್ಲಿ L1 ಸಪೋರ್ಟ್ ಕೊಡ್ತೀವಿ ಅಂತ ಸಹಿತ ಹೇಳಿದ್ದಾರೆ. ಏನಾದರೂ ಈ ಫೋನ್ ಪರ್ಚೇಸ್ ಮಾಡಿದರೆ ಏನಾದರೂ ಇಶ್ಯೂಸ್ ಆಯಿತು ಅಂತಂದರೆ ನಿಮಗೆ ಸಪೋರ್ಟ್ಗೆ ಅಂತ ಒಬ್ಬ ಮ್ಯಾನೇಜರ್ನ ಕೊಡ್ತಾರೆ. ಸೊ ಹಾಗಾಗಿ ಯಾವುದೇ ಒಂದು ವಾರಂಟಿ ಇಶ್ಯೂಸ್ ನಮಗೆ ಇಲ್ಲಿ ಆಗಲ್ಲ ಅಂತಲೇ ಹೇಳ್ಬೋದು. ಓಕೆ, ನಾನು ನೆಕ್ಸ್ಟ್ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಮಗೆ 5000mAh ಇರತಕ್ಕಂಥ ಬ್ಯಾಟ್ರಿನ ಇಲ್ಲಿ ಕೊಟ್ಟಿದ್ದಾರೆ, ಜೊತೆಗೆ 30W ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಕೊಟ್ಟಿರೋದ್ರಿಂದ ಜಸ್ಟ್ 90 ಮಿನಿಟ್ಸಲ್ಲಿ 100% ಚಾರ್ಜನ್ನು ನಾವು ಆರಾಮಾಗಿ ಇಲ್ಲಿ ಮಾಡ್ಬೋದು. ಜೊತೆಗೆ ಒಂದು 6nm ಟೆಕ್ನಾಲಜಿ ಇರತಕ್ಕಂಥ ಪ್ರೊಸೆಸರ್ ಇರೋದ್ರಿಂದ ಒಂದು ಬೆಸ್ಟ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ನಾವು ಅಲ್ಲಿ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಾನು ಲಾಸ್ಟ್ 2-3 ಡೇಸಿಂದ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೆ ಆರಾಮಾಗಿ ಹೆವಿ ಯೂಸೇಜ್ ಮಾಡಿದ್ರೆ ಸಹಿತ 1.5 ದಿನ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ನೀವು ನಾರ್ಮಲ್ ಯೂಸೇಜ್ ಮಾಡಿದ್ರೆ ಒಂದು 2 ದಿವಸ ಆರಾಮಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನನ್ನು ನಾವೇನಾದರೂ ಪ್ರೀ ಆರ್ಡರ್ ಮಾಡಿದ್ದೀವಿ ಅಂತಂದರೆ ನಮಗೆ 18,000 ರೂಪಾಯಿಗೆ ಇದು ಸಿಗ್ತಾ ಇತ್ತು, ಬಟ್ ಇವಾಗ ಪರ್ಚೇಸ್ ಮಾಡ್ತೀವಿ ಅಂತಂದರೆ ಇದರ ಒಂದು ಬೆಲೆ 19,999 ರೂಪಾಯಿ ಅಂತ ಹೇಳ್ಬೋದು. ಅಂದರೆ 20,000 ರೂಪಾಯಿ ಬಜೆಟ್ನಲ್ಲಿ ಒಂದು 5G ಫೋನ್ ನಮಗೆ ಸಿಗ್ತಾ ಇದೆ. ಈ ಒಂದು ಲಾಭ ಅಗ್ನಿ 5G ಫೋನನ್ನು ಕೇವಲ ಒಂದೇ ವೇರಿಯಂಟ್ನಲ್ಲಿ ಲಾಂಚ್ ಮಾಡಿದ್ದಾರೆ. 8GB RAM ಮತ್ತು 128GB ಒಂದು ಇಂಟರ್ನಲ್ ಸ್ಟೋರೇಜ್ನೊಂದಿಗೆ ಲಾಂಚ್ ಮಾಡಿದ್ದಾರೆ. ಸೊ 20,000 ರೂಪಾಯಿ ಅಂತಂದರೆ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಹೇಳೋದಾದರೆ 1-2,000 ರೂಪಾಯಿ ಕಡಿಮೆ ಆಗಿದ್ದರೆ ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ಅನಿಸುತ್ತೆ. 18,000 ರೂಪಾಯಿಗೆ ಆರಾಮಾಗಿ ಇದನ್ನ ಪರ್ಚೇಸ್ ಮಾಡ್ಬೋದಾಗಿತ್ತು, ಬಟ್ ಮುಂಬರುವ ದಿನಗಳಲ್ಲಿ ಅಂದರೆ ಆಫರ್ ಪ್ರೈಸ್ನಲ್ಲಿ ಆ ಪ್ರೈಸ್ಗೆ ಸಿಕ್ಕರೆ ಉತ್ತಮ ಅಂತ ನನಗೆ ಅನಿಸುತ್ತೆ. ಬಟ್ ಇಂಡಿಯನ್ ಬ್ರ್ಯಾಂಡ್ ಆಗಿರೋದ್ರಿಂದ 5G ಫೋನ್ ಆಗಿರೋದ್ರಿಂದ ಒಂದು ಬೆಸ್ಟ್ ಆದ ಒಂದು ಪರ್ಫಾರ್ಮೆನ್ಸ್ ಇರೋದ್ರಿಂದ 20,000 ರೂಪಾಯಿ ಸಹಿತ ನಾವು ಆರಾಮಾಗಿ ಕೊಡ್ಬೋದು. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಗ್ನಿ ಫೋನ್ ನೇರವಾದ ಲಿಂಕನ್ನು ಕೊಟ್ಟಿದ್ದೇನೆ. ಸೊ ನೀವು ಕೂಡ ಪರ್ಚೇಸ್ ಮಾಡಿ ಅಗ್ನಿಯನ್ನು ನಿಮ್ಮ ಒಂದು ಕೈಯಲ್ಲಿ ನೀವು ಹಿಡ್ಕೊಳ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.